ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ತಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ಸಣ್ಣದ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ತೊಳೆದು ಉಪ್ಪಿನ ಹೆಚ್ಚಿ ಉಪ್ಪಿನಲ್ಲಿ ಹಾಕಿದ ಬದನೆಕಾಯಿ, ಸ್ವಲ್ಪ ಅರಿಶಿನ, ಖಾರ, ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಟೇಸ್ಟ್ ಅಷ್ಟು, ರುಚಿಗೆ ಉಪ್ಪು. ನೀರು ಹಾಕಂಗಿಲ್ಲ, ಒಂದು 5 ನಿಮಿಷ ಬೇಯಿಸ್ಬೇಕು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಬೇಯಿಸ್ಕೋಬೋದು, ನೀರು ಹಾಕಬಾರ್ದು. ಈಗ 5 ನಿಮಿಷದಲ್ಲಿ ದಿಢೀರ್ ಬದನೆಕಾಯಿ ರೆಡಿ ಆಗಿದೆ, ರೆಡಿ ಟು ಸರ್ವ್.